ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಸಣ್ಣ ತಾತ್ಕಾಲಿಕ ತೊಂದರೆಗಳು ಉಂಟಾಗಬಹುದು, ದೈವಾನುಗ್ರಹದಿಂದ ಆರೋಗ್ಯ ಪ್ರಾಪ್ತಿ, ಹಿರಿಯರಿಗೆ ನೆಮ್ಮದಿಯ ವಾತಾವರಣ, ಉದ್ಯೋಗಸ್ಥರಿಗೆ ಪದೋನ್ನತಿಯ ಸೂಚನೆ. ವೃಷಭ ರಾಶಿ, ಸತ್ಕಾರ್ಯಗಳ ಕಡೆಗೆ ಒಲವು, ಉದ್ಯೋಗ ರಂಗದಲ್ಲಿ ಹೊಸ ಹೊಣೆಗಾರಿಕೆಗಳು, ವ್ಯವಹಾರ ಕ್ಷೇತ್ರದಲ್ಲಿ ಸಹಜ ಪೈಪೋಟಿ, ನಿರೀಕ್ಷಿತ ಲಾಭ ಕೈ ಸೇರಿ ಹರ್ಷ. ಕೃಷಿ ಸಾಧನೆಗಳ ಮತ್ತು ರಸಗೊಬ್ಬರ ಮೊದಲಾದ ವಸ್ತುಗಳ ವ್ಯಾಪಾರಿಗಳಿಗೆ ಶುಭ ಸೂಚನೆ. ಮಿಥುನ ರಾಶಿ, ಕಾಡುತ್ತಿದ್ದ ಸಮಸ್ಯೆಗಳಿಂದ ಬಿಡುಗಡೆ, ಕ್ಷಣಿಕ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿ ಧಾರ್ಮಿಕ ಸಾಮಾಜಿಕ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ, ಗೃಹಿಣಿಯರು ಹಿರಿಯರು ಮಕ್ಕಳಿಗೆ ಸಮಾಧಾನದ ವಾತಾವರಣ. ಕಟಕ ರಾಶಿ, ವ್ಯವಹಾರ ರಂಗದಲ್ಲಿ ವೇಗದ ಓಟಕ್ಕೆ ಪ್ರಯತ್ನ, ನಿರೀಕ್ಷಿತ ನೆರವು ವಿಳಂಬವಾದರೂ ಮುನ್ನಡೆ ಅಬಾಧಿತ, ಗೃಹಿಣಿಯರು ಆರ್ಥಿಕ ಸ್ವಾವಲಂಬನೆ ಪ್ರಯತ್ನದಲ್ಲಿ ಮುನ್ನಡೆ, ಹಿರಿಯರಿಗೆ ಸ್ಥಾನ ಗೌರವದಿಂದ ಸಮಾಧಾನ. ಸಿಂಹ ರಾಶಿ, ಕಾರ್ಯ ಸಾಧನೆಯಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ, ಕಾರ್ಯರಂಗದ ವಿಸ್ತರಣೆಗೆ ಆಹ್ವಾನ, ದೂರದ ಊರಿನಿಂದ ಶುಭ ಸಮಾಚಾರ, ಹಿರಿಯರ ಯೋಗಕ್ಷೇಮ ವಿಚಾರಿಸಿ, ಗೃಹಿಣಿಯರಿಗೆ ಹೆಚ್ಚು ಜೀವನ ಉತ್ಸಾಹ, ಮಕ್ಕಳಿಂದ ಸಂತಸ. ಕನ್ಯಾ ರಾಶಿ, ಇಷ್ಟ ದೇವರ ದರ್ಶನದಿಂದ ದೀರ್ಘಕಾಲೀನ ಸಮಸ್ಯೆ ನಿವಾರಣೆ, ಸಣ್ಣ ಪ್ರವಾಸ ಸಂಭವ, ಗುರು ಸಮಾನ ವ್ಯಕ್ತಿಯಿಂದ ಮಾರ್ಗದರ್ಶನ, ನೈಸರ್ಗಿಕ ಕೃಷಿಯಲ್ಲಿ ಆಸಕ್ತರಿಗೆ ಸಂತೋಷದ ಸುದ್ದಿ, ಮಾನಸಿಕ ಸಮಸ್ಯೆ ಸಂತ್ರಸ್ತರಿಗೆ ಸಹಾಯ. ತುಲಾರಾಶಿ, ಸಾಂಸಾರಿಕ ಸುಖವೃದ್ಧಿ, ಭಗವತ್ ಕೈಂಕರ್ಯದಿಂದ ಜೀವನ ಯಾತ್ರೆಯ ಎಡರುತೊಡರುಗಳು ನಿವಾರಣೆ, ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ, ಬಂಧು ವರ್ಗದಲ್ಲಿ ವಿವಾಹ ನಿಶ್ಚಿತಾರ್ಥ, ದೂರದಲ್ಲಿರುವ ಮಿತ್ರರಿಂದ ಅಮೂಲ್ಯ ಸಲಹೆ. ವೃಶ್ಚಿಕ ರಾಶಿ, ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ, ಸ್ವತಂತ್ರ ವ್ಯವಹಾರಸ್ಥರಿಗೆ ಅನುಕೂಲದ ವಿದ್ಯಮಾನ, ಬಂಧು ವರ್ಗದಲ್ಲಿ ಶುಭ ಕಾರ್ಯಕ್ಕೆ ಸಹಾಯ, ವಿದೇಶಿ ವಾಸಿ ಬಂಧುಗಳಿಂದ ಶುಭ ಸಮಾಚಾರ. ಧನುರಾಶಿ, ಆಪ್ತರ ಆರೋಗ್ಯ ಸಮಸ್ಯೆ ಪರಿಹರಿಸಲು ಸಹಾಯ, ಧಾರ್ಮಿಕ ಕ್ಷೇತ್ರದಲ್ಲಿ ಗೌರವ, ಪರಿಸರ ನಿರ್ಮಾಲ್ಯ ಕಾರ್ಯಕ್ರಮಕ್ಕೆ ಉತ್ತೇಜನ, ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಕ್ಕೆ ಭೇಟಿ, ಕೃಷಿ ಉತ್ಪನ್ನ ಮಾರಾಟದಿಂದ ಗಮನಾರ್ಹ ಆದಾಯ. ಮಕರ ರಾಶಿ, ದೈನಂದಿನ ತರಾತುರಿಗೆ ವಿರಾಮ, ಸಾಂಸಾರಿಕ ಕ್ಷೇತ್ರದಲ್ಲಿ ಹರ್ಷದ ವಾತಾವರಣ, ಹೊಸ ಬಗೆಯ ಕೆಲಸವೊಂದು ವಹಿಸಿಕೊಳ್ಳಲು ಆಹ್ವಾನ. ಕುಂಭರಾಶಿ, ಏಳುವರೆಯ ಶನಿಯ ಪ್ರಭಾವದಿಂದ ಕೊಂಚ ಕಿರಿಕಿರಿ, ಹಿರಿಯರ ಆರೋಗ್ಯದಲ್ಲಿ ಎಚ್ಚರ, ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ, ದೂರದಲ್ಲಿರುವ ಬಂಧುಗಳ ಆಗಮನ, ಕಷ್ಟದಲ್ಲಿರುವ ರೋಗಿಗಳಿಗೆ ಸಹಾಯ. ಕೊನೆಯದಾಗಿ ಮೀನರಾಶಿ, ಉದ್ಯೋಗಸ್ಥರಿಗೆ ಸಾಮಾನ್ಯ ಸುಧಾರಣೆ, ಸಾಮಾಜಿಕ ರಂಗದಿಂದ ಒತ್ತಡ, ಪೂರ್ವ ದಿಕ್ಕಿಗೆ ಪ್ರಯಾಣದ ಸಾಧ್ಯತೆ, ಹೊಸ ವ್ಯವಹಾರಗಳು ಆರಂಭದ ದಿನ, ಮುಂದಕ್ಕೆ ಸ್ವಂತ ವ್ಯವಹಾರಸ್ಥರಿಂದ ನಾಳೆಯ ಕೆಲಸಗಳ ಸಿದ್ಧತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.